ಬೆಳಗಾವಿ ಲೋಕಸಭಾ ಕ್ಷೇತ್ರದಾದ್ಯಂತ ಮಾಜಿ ಸಿ ಎಂ ಆಗಿರುವಂತ ಜಗದೀಶ್ ಶೆಟ್ಟರ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಬಹಳಷ್ಟು ಮೋದಿಯನ್ನ ಈ ಬಾರಿ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಜೊತೆಗೆ ಹೋದ ಕಡೆಗಳಲ್ಲೆಲ್ಲ ಬಹಳಷ್ಟು ಏನು ಜಗದೀಶ್ ಶೆಟ್ಟರ್ ಅವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಈ ಕುರಿತಂತೆ ಮಾತನಾಡ್ಲಿಕ್ಕೆ ನನ್ನ ಜೊತೆ ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರಿದ್ದಾರೆ ಸರ್ ಈ ಕ್ಷೇತ್ರಕ್ಕೆ ನೀವೇನು ಹೊಸಬರೇನಲ್ಲ ಹಿಂದೆ ಬಹಳಷ್ಟು ಚುನಾವಣೆಯನ್ನು ಮಾಡಿದಿರಿ ಈ ಜೊತೆಗೆ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಿರಿ ಈಗ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರಿ ಯಾವ ರೀತಿ ರಿಸ್ಪಾನ್ಸ್ ಸಿಗ್ತಾ ಇದೆ ನೋಡಿ ನಾನು ಹಿಂದೆ ನಾ ಪದೇ ಪದೇ ಹೇಳಿದೆ ಬೆಳಗಾವಿ ಜೊತೆ ಮೂವತ್ತು ವರ್ಷದ ದಂಟಿದೆ ನಾನು ಇದು ಕರ್ಮಭೂಮಿ ಅಂತ ಹೇಳ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಮೂವತ್ತು ವರ್ಷದಿಂದ ಸುರೇಶ್ ಅಂಗಡಿ ಅವರು ಜಿಲ್ಲಾಧ್ಯಕ್ಷ ಇದ್ದಾಗ ನಾನು ಲೀಡರ್ ಆಫ್ ಪಕ್ಷ ಇದ್ದಾಗ ಪಕ್ಷವನ್ನ ಕೆಳಮಟ್ಟದಿಂದ ಪಕ್ಷವನ್ನು ಬೆಳೆಸುವಂಥದ್ದು ಕಟ್ಟುವಂಥದ್ದು ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ತಯಾರು ಮಾಡುವಂಥದ್ದು ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸ ನಾನು ಇಲ್ಲಿ ಮಾಡಿದ್ದೀನಿ ಹೀಗಾಗಿ ಮೊದಲಿನಂದು ಕಾಂಟೆಕ್ಟ್ ಲೀಡರ್ ಆಫ್ ಆಫೇಷನ್ ಇದ್ದಾಗ ಈ ಭಾಗದ ಸಮಸ್ಯೆಗಳು ಅರ್ಥ ಮಾಡ್ಕೊಂಡಿದ್ದೀನಿ ಉಸ್ತುವಾರಿ ಸಚಿವನಿದ್ದಾಗ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು ಮತ್ತು ಇಲ್ಲಿ ಇದ್ದಂಥ ಏನೇ ಸಮಸ್ಯೆ ಇರಲಿ ಇದು ಕೋವಿಡ್ ಬಂತು ಫ್ಲಡ್ ಬಂತು ಆವಾಗ ನಾನು ಇಡೀ ಒಂದು ಟೈಮನ್ನು ಇಲ್ಲಿ ಕೊಟ್ಟು ಕೆಲಸ ಮಾಡಿದ್ದೀನಿ ಎಲ್ಲಿವರು ಬರೀ ಬೆಳಗಾವಿ ನಗರಕ್ಕೆ ಬಂದು ಹೋಗೋದು ಅಷ್ಟೇ ಅಲ್ಲ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಮಾಡಿದ್ದೀನಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೀನಿ ನಾನು ಇತ್ತೀಚೆಗೆ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಕೆಲವು ಗ್ರಾಮೀಣ ಭಾಗದಲ್ಲಿ ಹೇಳ್ತಾರೆ ನೋಡ್ರಿ ಫ್ಲಡ್ ಇದ್ದಾಗ ನೀವು ಇಲ್ಲಿ ಬಂದಿದ್ದಿರಿ ಮೊನ್ನೆ ಒಂದು ಇಂಚಲ ಗ್ರಾಮಕ್ಕೆ ಹೋಗಿದ್ದೆ ಅಲ್ಲಿ ಒಬ್ರು ಹಿರಿಯರು ತಮ್ಮ ಭಾಷಣದಾಗ ಹೇಳಿದ್ರು ನೋಡ್ರಿ ಜಗದೀಶ್ ಶೆಟ್ಟರ್ ಹಿಂದೆ ಅವರು ಇಲ್ಲಿ ಲೀಡ್ರಫ ಬಂದಿದ್ರು ಅವಾಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಬರಗಾಲಿತ್ತು ನಮ್ಮ ಇಂಚಲ ಸೆಕ್ಷ ಏನು ಸೆಕ್ಷನ್ ಇತ್ತಲ್ಲ ಇಂಚಲ ಗ್ರಾಮದ್ದು ಸುತ್ತಮುತ್ತಲು ಅದು ಬರಗಾಲ ಪೀಡಿಯದಿಂದ ಬರಲೇ ಇಲ್ಲ ನಾವು ಮನವಿ ಕೊಟ್ಟು ಅವ್ರು ಇಮ್ಮಿಡಿಟ್ಲಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದರು ಒತ್ತಾಯ ಮಾಡಿದರು ನಮ್ದು ಆ ಲಿಸ್ಟಲ್ಲಿ ಬಂತು ಹಿಂಸಲ್ ಗ್ರಾಮನು ನಮಗೆಲ್ಲ ಪ್ರಯಾರ ಸಿಕ್ತು ಅಂತ ಹೇಳಿದ್ರು ಅಂದರೆ ನಾವು ಹಿಂದೆ ಮಾಡಿದ ಕೆಲಸ ನಮಗೆ ನೆನಪಿರೋದಲ್ಲ ಈಗ ಆ ಒಂದು ಕಾಂಟ್ಯಾಕ್ಟ್ ಇದೆ ಒಂದು ನಂಟಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಅಭ್ಯರ್ಥಿಯಾಗಿ ಬಂದ ಮೇಲೆ ಹಿಂದೆ ಬೆ ಉಸ್ತುವಾರಿ ಸಚಿವನಾಗಿ ಉಸ್ತುವಾರಿ ಕೆಲಸ ಮಾಡಿ ಹಲವಾರು ಚುನಾವಣೆಗೆ ಗೆಲ್ಲಿಸಿದೆ ನಾನು ಅಷ್ಟೇ ಅಲ್ಲ ಮತ್ತು ಇಲ್ಲಿ ನಾನು ಅಭ್ಯರ್ಥಿಯಾಗಿ ಬಂದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಂಗೆ ಬೆಂಬಲ ಸಿಗ್ತಾಯಿದೆ ಬಟ್ ನಮ್ಮ ಲೀಡರ್ಸ್ ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ಮತ್ತು ಜನಸಾಮಾನ್ಯರು ರೈತರು ಮಹಿಳೆಯರು ದೀನ್ ದಲಿತರು ಎಲ್ಲರೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಜಗದೀಶ್ ಶೆಟ್ಟ್ರಿ ಇಲ್ಲಿ ಬಂದಿದ್ದು ಭಾಳ ಒಳ್ಳೆಯದಾಯಿತು ನಮಗೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಕೆಲಸ ಕಾರಣ ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು ಅಂತ ಹೇಳಿ ಒಂದು ಭಾಳ ಒಂದು ಅಭಿಮಾನದಿಂದ ಮಾತಾಡ್ತಾರೆ ಸರಿಗ ಪ್ರಚಾರ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವ ವಿಚಾರವನ್ನು ಜನರಿಗೆ ತಿಳಿಸ್ತಾ ಇದ್ದೀರಿ ಯಾವುದಕ್ಕೆ ಒತ್ತು ಕೊಡ್ತಾ ಇದ್ದೀರಿ ನೋಡಿ ಇದು ಪಾರ್ಲಿಮೆಂಟ್ ಇಲೆಕ್ಷನು ಈ ರಾಷ್ಟ್ರೀಯತೆಯ ಚಿಂತನೆಗಳನ್ನು ನಾವು ಮಾಡಬೇಕಾಗಿದೆ ರಾಷ್ಟ್ರದ ಡೆವಲಪ್ಮೆಂಟು ರಾಷ್ಟ್ರದ ವಿಮಾನ ಮತ್ತು ದೇಶದ ಸು ಸುರಕ್ಷತೆ ಭದ್ರತೆ ಹಾಗೂ ಯಾರ ಕೈಯಲ್ಲಿ ದೇಶ ಇವತ್ತು ಆಡಳಿತ ಕೊಟ್ಟರೆ ಸುರಕ್ಷಿತವಾಗಿ ಇರ್ತದೆ ಯಾರು ಯೋಗಿರು ಪ್ರಧಾನಮಂತ್ರಿ ಆಗಲಿಕ್ಕೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗ್ತದೆ ಅದನ್ನೇ ನಾವು ತಿಳಿಸಿರ್ತೀವಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ ಇಡೀ ಜಗತ್ತಿನಲ್ಲಿ ದೇಶಕ್ಕೆ ಒಂದು ಗೌರವ ಕೊಡುವಂಥ ಕೆಲಸ ಮಾಡಿದ್ದಾರೆ ಅಷ್ಟೆಲ್ಲ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧನೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಹೇಳೋದು ಮೋದಿಜಿಯವರು ಸಲ ಪ್ರಧಾನಮಂತ್ರಿ ಅನ್ನುವಂಥದ್ದು ಈ ವಿಚಾರವನ್ನ ಜನರಿಗೆ ಹಿಟ್ಟಿಗೆ ಹೇಳ್ತಾ ಇದ್ದೇವೆ ಜನರು ಸಹಿತ ಅವ್ರ ಮನಸ್ಸಲ್ಲಿದೆ ಹೌದು ದೇಶದ ಸುರಕ್ಷತೆ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದು ಬಹಳ ಅವಶ್ಯಕತೆ ಇದೆ ಜನ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಇದನ್ನೇ ನಾವು ಕನ್ವಿನ್ಸ್ ಮಾಡ್ತಾ ಇದ್ವಿ ಕನ್ವಿನ್ಸು ಆಗಿದ್ದಾರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲ ಸಿಗ್ತಾ ಇದೆ ಕಾಂಗ್ರೆಸ್ನವರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳೋದಷ್ಟೇ ಅಲ್ಲ ಒಂದು ಟ್ವಿಟರ್ ಅಭಿಯಾನ ಮಾಡ್ತಾ ಇದ್ದಾರೆ ಏನಂತಂದ್ರೆ ಬೆಳಗಾವಿ ಉತ್ತರಕ್ಕಾಗಿ ಕಾಯ್ದಿದೆ ಜಗದೀಶ್ ಶೆಟ್ಟರ್ ಅವರಿಗೆ ಹಲವು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಹೇಳಬಹಿಸ್ತೀರಿ ನೋಡ್ರಿ ಅವರು ಇವತ್ತೇನು ಕಾಂಗ್ರೆಸ್ ಅವರು ಇಲ್ಲಿ ಮಾತಾಡ್ತಿದಾರೆ ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡ್ತಿದ್ರು ಅವ್ರು ಮಾತಾಡ್ಲಿಕ್ಕೆ ಏನು ವಿಚಾರ ಇಲ್ಲ ಹೀಗಾಗಿ ಮೋದಿಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನು ವಿಚಾರ ಇಲ್ಲ ಅಥವಾ ಬಿಜೆಪಿ ಬಗ್ಗೆ ಮಾತಾಡ್ಲಿಕ್ಕೆ ಏನೂ ವಿಚಾರ ಇಲ್ಲ ಹೀಗಾಗಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರ ಇಟ್ಕೊಂಡು ಅವರು ಟ್ವಿಟರ್ ಮಾಡೋದು ಮತ್ತೊಂದು ಮಾಡ್ತಾ ಇದ್ದಾರೆ ಜನರು ಅವು ಆ ಕಾಂಗ್ರೆಸ್ ಮೇಲೆ ನಂಬಿಕೆ ಹೋಗಿದೆ ಹೀಗಾಗಿ ಜನ ನಂಬ್ತಾ ಇಲ್ಲ ನಮಗೆ ರಾಷ್ಟ್ರದ ವಿಚಾರವನ್ನು ಜನ ಮಾತಾಡ್ತಾ ಇದ್ದಾರೆ ಸರ್ ಯಾಕೆ ನಿಮಗೆ ಜನ ಓಟ್ ಹಾಕಬೇಕು ಬೆಳಗಾವಿ ಕ್ಷೇತ್ರದ ಜನ ಯಾಕೆ ನಿಮಗೆ ಓಟ್ ಮಾಡಬೇಕು ಅಂತ ಒಂದು ನಾನು ಹೇಳ್ತೀನಿ ಬೆಳಗಾವಿ ಸುರೇಶ್ ಅಂಗಡಿಯವ್ರ ಕಾಲದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಸುರೇಶ್ ಅಂಗಡಿಯವ್ರ ಕಾಲದಲ್ಲಿ ಅವರು ರೈಲ್ವೆ ಮಿನಿಸ್ಟ್ರಿ ಇದ್ದಾಗ ಭಾಳ ಉತ್ತಮವಾದಂಥ ಕೆಲಸ ಕಾರ್ಯ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಕೆಲಸ ಕಾರ್ಯ ತೊಗೊಂಬಂದರು ಮತ್ತು ಉಡಾನ್ ಯೋಜನೆ ಮುಖಾಂತರ ಬೆಳಗಾವಿ ಏರ್ಪೋರ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಳವಣಿಗೆ ಆಗಿದೆ ಒಂದು ಹದಿನಾರು ಹದಿನೇಳು ಸಿಟಿಗಳಿಗೆ ಏರ್ ಕನೆಕ್ಷನ್ ಸಿಕ್ಕಿದೆ ಮತ್ತು ಫರ್ದರ್ ಟರ್ಮಿನಲ್ ನಂಬರ್ ಟು ಮಂಗಳಾಂಗಡಿಯವರು ಎಂ ಪಿ ಆದಮೇಲೆ ಮುನ್ನೂರ ಹತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಹೀಗಾಗಿ ಅದು ಡೆವಲಪ್ ಆಗ್ತಾ ಇದೆ ಬಹುಶಃ ಇನ್ನು ಕೆಲವು ದಿವಸಗಳಲ್ಲಿ ಇನ್ನೊಂದು ಹತ್ತಾರು ಸಿಟಿಗಳಿಗೆ ಏರ್ ಕನೆಕ್ಷನ್ ಸಿಗ್ತದೆ ಅಷ್ಟೇ ಅಲ್ಲ ಇನ್ನು ಕೆಲವು ದಿವಸಗಳಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುವಂಥ ಕೆಪಾಸಿಟಿ ಬೆಳಗಾವಿಗಿದೆ ಇದು ಇವನ್ನೆಲ್ಲ ಮುಂದೆ ಪರಿಪೂರ್ಣ ಮಾಡುವಂಥ ಕೆಲಸ ನಾವು ಮಾಡಬೇಕು ರೈಲ್ವೆ ಯೋಜನೆಗಳನ್ನು ಸುರೇಶ್ ಅಂಗಡಿ ಇವ್ರು ಏನು ತೊಗೊಂಡ್ಬಂದರು ಅದನ್ನು ಪರಿಪೂರ್ಣ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಮತ್ತು ಬೆಳಗಾವಿ ಜಿಲ್ಲೆ ಒಂದು ಪೊಟೆನ್ಷಿಯಲ್ ಜಿಲ್ಲೆ ಇನ್ನೂ ಭಾಳ ದೊಡ್ಡ ದೊಡ್ಡ ಇಂಡಸ್ಟ್ರಿ ಉದ್ಯಮಿಗಳು ಬರಲಿಕ್ಕೆ ಇಲ್ಲಿ ಪಾಸಿಬಿಲಿಟಿ ಇದ್ದಾವೆ ಅದನ್ನು ತರುವಂಥ ಪ್ರಯತ್ನ ನಾನು ಮಾಡ್ತೀನಿ ಇಲ್ಲಿಯ ಯುವಕರಿಗೆ ಉದ್ಯೋಗ ಅವಕಾಶ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಷ್ಟೇ ಅಲ್ಲ ಎಲ್ಲಿವರೆಗಿಂದ ಇಲ್ಲಿ ಐ ಟಿ ಕಲ್ತಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ಇಲ್ಲಿ ಐ ಟಿ ಕಂಪನಿಗಳು ತರೋ ಮುಖಾಂತರ ಅವ್ರಿಗೆ ಇಲ್ಲಿ ಅವಕಾಶ ಕೊಡುವಂಥದ್ದು ಪ್ರಯತ್ನ ನಾನು ಮಾಡ್ತೀನಿ ಮತ್ತು ಇದರ ಜೊತೆಗೆ ಕುಡಿಯ ನೀರು ಯೋಜನೆ ನೀರಾವರಿ ಯೋಜನೆ ಸಲುವಾಗಿ ಈ ಕಳಸಾ ಬಂಡ್ರಿ ಮಾದಾ ಯೋಜನೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಾಲೂಕುಗಳಲ್ಲಿ ಅದರ ಅವಶ್ಯಕತೆ ಇದೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಇನ್ನೂ ಕೆಲವೊಂದು ಏತ ನೀರಾವರಿ ಯೋಜನೆ ಇದ್ದಾವೆ ಅದನ್ನು ಕೆಲವೊಂದು ಮಂಜೂರಾಗಿದ್ದಾವೆ ಕೆಲವೊಂದು ಮಂಜೂರಾಗುವ ಹಂತದಲ್ಲಿದ್ದಾವೆ ಅವುಗಳನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇಡೀ ಒಂದು ಬೆಂಗ್ ಬೆಳಗಾವಿ ನಗರ ಒಂದು ಸುಂದರ ನಗರವನ್ನು ಮಾಡಲಿಕ್ಕೆ ಏನೇನು ಪ್ರಯತ್ನ ಬೇಕೋ ಆ ಕೆಲಸವನ್ನು ಮಾಡ್ತೀನಿ ಅಷ್ಟೇ ಅಲ್ಲ ಇವತ್ತು ಇಡೀ ಬೆಳಗಾವಿ ಜಿಲ್ಲೆ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಆದರ್ಶ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ನನಗೊಂದು ರಾಜಕೀಯ ಅನುಭವ ಇದೆ ಆಡಳಿತದ ಅನುಭವ ಇದೆ ಮೂವತ್ತು ವರ್ಷದ ಏನೊಂದು ರಾಜಕೀಯದಲ್ಲಿ ಏನು ಭಾಳಷ್ಟು ಕೆಲಸ ಮಾಡಿದ್ದಿಲ್ಲ ಅದರ ಅನುಭವದಲ್ಲಿ ತ್ವರಿತವಾಗಿ ಈ ಕೆಲಸ ಮಾಡಲಿಕ್ಕೆ ನನಗೆ ಭಾಳಷ್ಟು ಅನುಕೂಲ ಆಗ್ತದೆ ಆ ಕೆಲಸ ಮಾಡ್ತೀನಿ ಒಂದು ಮಾದರಿಯಾದಂಥ ಕ್ಷೇತ್ರ ಮಾಡ್ತೀನಿ ಸರ್ ದಿವಂಗತ ಸುರೇಶ್ ಅಂಗಡಿ ಅವರ ಕುಟುಂಬದ ಬೆಂಬಲ ಯಾವ ರೀತಿ ಸಿಗ್ತಾ ಇದೆ ಸಂಪೂರ್ಣವಾಗಿ ಮಂಗಳ ಅಂಗಡಿಯವರು ಅಂತೂ ಇವತ್ತು ಅವರೇ ಸ್ವತಃ ಬಹಳಷ್ಟು ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಮ್ಮ ಸೊಸೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಶ್ರದ್ಧಾ ಮತ್ತು ಅವರು ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡಿ ಇವತ್ತು ಕ್ಯಾಂಪೇನ್ ನಲ್ಲಿ ಸಕ್ರಿಯವಾಗಿ ಇದಿಷ್ಟು ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರ ಮಾತು ಕ್ಯಾಮ್ರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ ನ್ಯೂಸ್ ಫಸ್ಟ್ ಬೆಳಗಾವಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ